ಪ್ರೋಮೊ ಅಲ್ಲಿ ಒಬ್ರು ಮಿಂಚಿದ್ದಾರೆ, ಅವರು ಬಹಳಷ್ಟು ಚಿತ್ರಗಳಲ್ಲಿ ಬೇರೆ ಬೇರೆ ಪಾತ್ರಗಳಲ್ಲಿ ಬೇರೆ ಬೇರೆ ಗೆಟಪ್ಗಳಲ್ಲಿ ನಮ್ಮನ್ನ ಯಾವಾಗ್ಲೂ ಎಂಟರ್ಟೈನ್ ಮಾಡಿರುವಂತ ಬ್ರಿಲಿಯಂಟ್ ಆಕ್ಟರ್. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಪ್ರಮೋದ್ ಶೆಟ್ಟಿ. ಬನ್ನಿ ಶೆಟ್ರೆ, ಮಾತಾಡ್ಬೇಕು, ಇರೋದೆ ನಾವು ನಾಲ್ಕು ಜನಕ್ಕೆ, ಬನ್ನಿ. ಅವರ ಬೆಸ್ಟ್ ವಿಷಸ್ ಅನ್ನ ತಿಳಿಸೋದಕ್ಕೆ ಇವತ್ತು ಬರ್ತಿದ್ದಾರೆ ಸ್ಟೇಜ್ ಮೇಲೆ. ತುಂಬಾ ಬಿಲ್ಡ್ ಅಪ್ ಕೊಟ್ಬಿಟ್ರು, ಅದಕ್ಕೆ ಕನ್ಫ್ಯೂಸ್ ಆಯ್ತು ನಾನು ಅಂತ. ಓಕೆ, ಥ್ಯಾಂಕ್ ಯು. ಫಸ್ಟ್ ದಿವಸದಿಂದನೂ ಹೇಳ್ತಿದ್ದೆ ಇಡೀ ತಂಡಕ್ಕೆ, ಯಾಕಂದ್ರೆ ಆ ತಂಡದಲ್ಲಿ ಅರ್ಧ ಜನ ರಂಗಭೂಮಿ ಕಲಾವಿದರಲ್ಲಿ, ಇನ್ನರ್ಧ ಜನ ನನ್ನ ತಂಡದವರೇ, ನನ್ನ ರಂಗ ಸೌರಭ ತಂಡದವರು. ಸೊ ಅವತ್ತಿಂದನೂ ರಿಷಬ್ ನಾವು ಕಾಲೇಜ್ ಡೇಸಲ್ಲಿ ಇದ್ದಾಗ ಈ ಟೀಮ್ನ ಹಾಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದ. ಅವಾಗ ರಾಕೇಶ ಹೀರೋ ಆಗಿದ್ದ. ಅದನ್ನು ಕಟ್ ಮಾಡಿ ನೋಡಿದ್ರೆ ಒಂದು 5 ವರ್ಷ ಆದಮೇಲೆ ರಾಕೇಶ ದೊಡ್ಡವನ ಥರ ಕಾಣಿಸ್ದ. ಅದಕ್ಕೆ ಆ ಪಿಕ್ಚರ್ ಈಗ ಬೇಡ ಮಗ, ನೆಕ್ಸ್ಟ್ ಯಾವಾಗಾದ್ರು ಮಾಡೋಣ ಅಂತ ರಿಷಬ್ ಸುಮ್ಮನಾದ. ಸೊ ಈ ಸಿನಿಮಾದ ಎಲ್ಲ ಕಾಂಟೆಂಟ್ಗಳನ್ನೂ ನಾನು ನೋಡಿದ್ದೀನಿ. ಸತ್ಯ ಹೇಳಬೇಕು ಅಂದರೆ ಇಡೀ ಪಿಕ್ಚರ್ ನೋಡಿದ್ದೀನಿ. ಕಿರಿಕ್ ಪಾರ್ಟಿಯ ಹಾಸ್ಟೆಲ್ ವರ್ಷನ್ ಇದಾಗಲಿ, ಅದರಷ್ಟೇ ಸಕ್ಸಸ್ ಇದಕ್ಕೂ ಸಿಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಆಲ್ ದಿ ಬೆಸ್ಟ್.